ಅಶಾಸ್ತ್ರಂ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂಚೈವಾಂತ ಶರೀರಸ್ಥಂ ತಾನ್ ವಿದ್ಯಾ ಅಸುರ ನಿಶ್ಚಯಾನ್. ಕೆಲವು ಶಾಸ್ತ್ರಗಳಲ್ಲಿ ಕೆಲವು ಸಂಪತ್ತನ್ನು ಕೆಲವನ್ನು ಪಡಿಬೇಕು ಅಂತಾದರೆ ತುಂಬ ಕಠಿಣವಾದ ತಪಸ್ಸನ್ನು ಹೇಳುತ್ತೆ. ಅದನ್ನು ಮಾಡುವವರು ಕೂಡ ಡಂಬಾಚಾರದಿಂದ ಕೂಡಿರ್ತಾರೆ, ಅಹಂಕಾರದಿಂದ ಕೂಡಿರ್ತಾರೆ. ಏನು ಪಡಿಬೇಕು ಅನ್ನುವ ಆಸೆ ಇದೆ, ಏನು ಪಡಿಬೇಕು ಅನ್ನುವ ವಿಷಯದಲ್ಲಿ ಆಸಕ್ತಿ ಇದೆ, ಅದನ್ನು ಪಡೆದೇ ಪಡಿತೀನಿ ಅಂತ ಆಗ್ರಹ. ನೋಡಿ, ಸಾತ್ವಿಕರಲ್ಲಿ ಈ ಆಗ್ರಹ ಇರಬಾರ್ದು. ಸಾತ್ವಿಕನಾದವ ಸತ್ಕರ್ಮವನ್ನು ಮಾಡ್ತಾನೆ, ಮೋಕ್ಷ ಕೊಡಲೇಬೇಕು ಅಂತ ಫೋರ್ಸ್ ಮಾಡಲ್ಲ ದೇವರನ್ನ. ಏನು ಕೇಳೋ ಹಾಗೆ ಇಲ್ಲ, ಸುಮ್ಮ ಕರ್ಮ ಮಾಡಬೇಕು. ಭಗವಂತ, ನಿನ್ನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ, ಕೊಡೋದು ಬಿಡೋದು ನಿನಗೆ ಬಿಟ್ಟದ್ದು. ಕರ್ಮಣ್ಯೇವಾಧಿಕಾರಸ್ಥೆ ಮಾಪಲೇಶು ಕದಾಚನ. ಅವರಿಗೆ ಮಾಡುವ ಕರ್ಮದ ಹಿನ್ನೆಲೆಯಲ್ಲಿರುವ ಫಲದ ಮೇಲೆ ಆಗ್ರಹ ಇಲ್ಲ. ಕೆಲವರು ಡಂಬಾಚಾರದಿಂದ ಮಾಡಿ, ಅಹಂಕಾರದಿಂದ ಮಾಡಿ, ನಮಗಲ್ಲದೆ ಇನ್ಯಾರಿಗೆ ಸಿಗುತ್ತೆ, ಆ ಫಲದಲ್ಲಿ ಆಸಕ್ತಿ ಆಗ್ರಹದಿಂದ ಕೂಡಿರ್ತಾರೆ. ಯಾವ ಜನ ಹೀಗಿರ್ತಾರೋ ಅವರು ಒಳಗಿರುವ ನನ್ನನ್ನು ಮರೆತು ಬಿಡ್ತಾರೆ, ಒಳಗಿರುವ ತತ್ವಾಭಿಮಾನಿಗಳನ್ನು ಮರೆತು ಬಿಡ್ತಾರೆ. ಎಲ್ಲರ ಅಂತರ್ಯಾಮಿಯಾಗಿ, ಎಲ್ಲರ ಅಂತರ್ಯಾಮಿ ಅಂದರೆ ಜೀವ, ಜೀವರ ಅಂತರ್ಯಾಮಿಯಾದ ತತ್ವ ಅಭಿಮಾನಿ ದೇವತೆಗಳು, ತತ್ವಾಭಿಮಾನಿಗಳ ಅಂತರ್ಯಾಮಿಯಾದ ವಾಯುದೇವರು, ವಾಯುದೇವರ ಅಂತರ್ಯಾಮಿಯಾಗಿರುವ ನನ್ನನ್ನು ಮರೆತು ತಾವೇ ಎಲ್ಲ ಮಾಡ್ತಾ ಇದ್ದೇವೆ, ನಮ್ಮಿಂದಲೇ ಎಲ್ಲ ನಡೀತಾ ಇದೆ, ನಾನಿದು ಮಾಡಿದ್ದೇನೆ, ನನಗೆ ಇದು ಸಿಕ್ಕೇ ಸಿಗುತ್ತೆ, ನನ್ನ ಬಿಟ್ಟರೆ ಇನ್ಯಾರಿಗೆ ಸಿಗುತ್ತೆ, ಇದೇ ಮೊದಲಾದ ದುರ್ಭಾವನೆಯಿಂದ ಮಾಡ್ತಾರಲ್ಲ ಅವರನ್ನು ಆಸುರಿ ಸ್ವಭಾವದವರು ಅಂತ ತಿಳ್ಕೋ. ಇದು ಅಸುರ ಸ್ವಭಾವ. ಅಸುರ ನಿಶ್ಚಯ ಯೇಷಾಂತೆ ಅಸುರ ನಿಶ್ಚಯ ದೇವಾಸ್ತು ಸಾತ್ವಿಕ ಪ್ರೋಕ್ತ ದೈತ್ಯ ರಾಜಸ ತಾಮಸಃ. ಈ ಅಸುರರಾದವರು, ಅವರು ಅಸು ಅಂದರೆ ಇಂದ್ರಿಯಗಳು, ಅದರಲ್ಲೇ ಅವ್ರಿಗೆ ಯಾವಾಗಲೂ ಆಸಕ್ತಿ, ಇಂದ್ರಿಯಗಳಲ್ಲಿ ಲೋಲುಪ್ತರಾಗಿ ಇದನ್ನು ಪಡಿಬೇಕು ಅದನ್ನು ಪಡಿಬೇಕು ಅಂತ ಇರ್ತಾರೆ, ಅವರೆಲ್ಲ ಅಸುರರು ಅಂತ ತಿಳ್ಕೋ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಯಜ್ಞ ತಪಸಸ್ತತಃ ದಾನಂ ತೇಷಾಂ ಭೇದಾಂ ಇಮಂ ಶೃಣು. ಮೂರು ಬಗೆಯ ಜನ, ಸಾತ್ವಿಕರು, ರಾಜಸರು, ತಾಮಸರು. ಅವರಿಗೆ ಪ್ರಿಯವಾದ ಆಹಾರದಲ್ಲಿಯೇ ಅವ್ರಿಗೆ ಯಾವುದು ತುಂಬ ಪ್ರೀತಿ ಅದರ ಮೇಲೆ ಅವರು ಎಂಥವ್ರು ಅಂತ ಗುರುತಿಸಬಹುದು. ಅದನ್ನು ಹೇಳ್ತೇನೆ ಕೇಳು. ಆ ಮೂರು ಜನದ ಆಹಾರದ ಕ್ರಮವೇ ಬೇರೆ, ಅವರ ಯಜ್ಞವೇ ಬೇರೆ, ಅವರ ತಪಸ್ಸೇ ಬೇರೆ. ಎಲ್ಲರೂ ದಾನ ಮಾಡ್ತಾರೆ, ರಾಜಸರು ಮಾಡ್ತಾರೆ, ಸಾತ್ವಿಕರು ತಾಮಸರು ಮಾಡ್ತಾರೆ. ದಾನ ಅನ್ನುವ ಕ್ರಿಯಾ ಒಂದೇ. ನೋಡಿ, ಕೃಷ್ಣ ಮಗುವಾಗಿ ಬಂದಾಗ ಪೂತನಿ ಹಾಲು ಕೊಟ್ಟಳು, ಹಾಲು ಕೊಟ್ಟದ್ದು ಒಂದೇ, ಕೊಟ್ಟವ್ರು ಇಬ್ಬರು, ಇಬ್ಬರದು ಬೇರೆ ಬೇರೆ ಸ್ವಭಾವ. ಕೊಟ್ಟವ್ರು ಇಬ್ಬರು ಯಾರು? ದೇಹದ ಒಳಗಿದ್ದದ್ದು ಎರಡು ಜೀವ, ಒಂದು ತಾಟಕಿ, ರಾಮಾಯಣದ ತಾಟಕಿ, ಇನ್ನೊಂದು ದೇವಲೋಕದ ಊರ್ವಶಿ. ಇಬ್ಬರಿಗೆ ಒಂದೇ ದೇಹ, ಪೂತನ ಅನ್ನುವ ದೇಹ. ಆ ದೇಹದ ಒಳಗಿದ್ದ ಎರಡು ಜೀವ ಕೊಟ್ಟದ್ದು ಕಾರ್ಯ ಒಂದೇ, ಅದೇನು? ಹಾಲು. ಆ ಕೊಡುವಾಗ ಸ್ವಭಾವ ಏನಿತ್ತು? ಉತ್ತಮಳಾದ ದೇವತಾ ಸ್ತ್ರೀಯಾದ ಊರ್ವಶಿಗೆ ಅರ್ಪಣೆಯ ಭಾವ, ಕೊಡುವ ಭಾವ ಇತ್ತು. ತಾಟಕಿಗೆ ಕೊಡುವ ಭಾವ ಅಲ್ಲ, ಕೊಲ್ಲುವ ಭಾವ ಇತ್ತು. ಕೊಲ್ಲುವ ಭಾವನೆಯಿಂದ ಕೊಟ್ಟ ತಾಟಕಿ ಕೆಳಗಿನ ಲೋಕಕ್ಕೆ ಹೋದರೆ ಅರ್ಪಣ ಭಾವ, ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ, ತನು ನಿನ್ನದು, ಜೀವನ ನಿನ್ನದು ಅಂತ ಅರ್ಪಣೆಯ ಭಾವ. ಅದರಿಂದ ನೀವು ಮಾಡುವ ಕರ್ಮ ಒಂದೇ ಇದ್ದರೂ ದೇವರು ಫಲವನ್ನು ಹೇಗೆ ಕೊಡ್ತಾನೆ ಅಂದರೆ, ನೀವು ಕೊಡುವ ಪದಾರ್ಥ ನೋಡಿ ಕೊಡಲ್ಲ, ಆ ಪದಾರ್ಥದ ಹಿನ್ನೆಲೆಯಲ್ಲಿರುವ ನಿಮ್ಮ ಭಾವ, ನಿಮ್ಮದು ಸಹಜವಾದ ಸ್ವಭಾವ, ಅದು ಸಾತ್ವಿಕವ ರಾಜಸವ ತಾಮಸವ. ದೇವರಿಗೆ ನೀವು ಕೊಡೋ ಯಾವ ಐಟಮ್ಮೂ ಬೇಡ, ಯಾಕಂದರೆ ಅವನು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ
ಪೂರ್ಣಮೇವಾವಶಿಷ್ಯತೆ ಆಪ್ತ ಕಾಮಸ್ಯ ಕಾಸ್ಪೃಹ. ಎಲ್ಲ ಬಗೆಯಿಂದ ಪರಿಪೂರ್ಣನಾದ ಪರಮಾತ್ಮನಿಗೆ ಏನು ಕೊಟ್ಟು ನಾವು ಅವನನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ? ಅವನ ಮೆಚ್ಚುಗೆಗೆ ನೀವು ಪಾತ್ರರಾಗಬೇಕಾದರೆ ನೀವು ಕೊಡುವ ವಸ್ತು ಅದಕ್ಕೆ ಕಾರಣ ಆಗಲ್ಲ. ಅದರ ಹಿನ್ನೆಲೆಯಲ್ಲಿ ಹುಟ್ಟಿನ ಒಟ್ಟಿಗಿರುವ ಭಾವ, ಸಹಜವಾದ ಸ್ವಭಾವ ಕಾರಣ ಆಗುತ್ತೆ. ಹಾಗಾಗಿ ಸಾತ್ವಿಕರಿರಲಿ, ರಾಜಸರಿರಲಿ, ತಾಮಸರಿರಲಿ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರು ಮಾಡುವಂಥ ಯಜ್ಞ, ದಾನ, ತಪಸ್ಸು ಇವರೆಲ್ಲ ಮೂರು ಬಗೆಯಾಗಿರುತ್ತೆ. ಉತ್ತಮ ಮಧ್ಯಮಾದಮಸ್ತು ಜೀವಾಗ್ನೇಯಾ ಪೃಥಕ್ ಪೃಥಕ್. ಎಲ್ಲ ಜೀವರು ಒಂದೇ ಅಲ್ಲ, ಅದರಲ್ಲಿ ಉತ್ತಮರು ಅಂತಿದ್ದಾರೆ, ಮಧ್ಯಮರು ಅಂತಿದ್ದಾರೆ. ಅದಕ್ಕೆ ಕಾರಣ ಅವರವರ ಸ್ವಭಾವ. ಅಂತಹ ಮೂರು ಬಗೆಯ ಜನರು ಮಾಡುವಂತಹ ಯಜ್ಞ, ದಾನ, ತಪಸ್ಸು ಇದನ್ನು ವರ್ಣನೆ ಮಾಡ್ತೇನೆ ಕೇಳು. ಅವರು ಮಾಡುವ ಕರ್ಮವೇ ಅವರ ಸ್ವಭಾವವನ್ನು ಗುರುತಿಸ್ತಕ್ಕಂಥದ್ದು. ಸಾತ್ವಿಕರಿಗೆ ಪ್ರಿಯವಾದ ಆಹಾರದ ಬಗ್ಗೆ ಹೇಳ್ತೇನೆ ಕೇಳು. ನಾವು ನಮ್ಮ ಜೀವನದಲ್ಲಿ ಇಂಥ ಆಹಾರಗಳನ್ನು ಸ್ವೀಕಾರ ಮಾಡಿದಾಗ ನಮ್ಮಲ್ಲಿ ಸಾತ್ವಿಕ ಗುಣ ವೃದ್ಧಿ ಹೊಂದತ್ತೆ, ಸತ್ವ ಶುದ್ಧಿಯಾಗತ್ತೆ. ಆಯುಹು ಸತ್ವಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾಹ ಸ್ನಿಗ್ಧಾ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯಾಹ. ಸಾತ್ವಿಕ ಸ್ವಭಾವದವರಿಗೆ ಪ್ರಿಯವಾದ ಆಹಾರಗಳು ಯಾವುದು? ಯಾವ ಆಹಾರ ಆಯುಷ್ಯ ವೃದ್ಧಿಗೆ ಕಾರಣ ಆಗತ್ತೋ, ಮನಸ್ಸಿನ ಶುದ್ಧಿಗೆ ಕಾರಣ ಆಗತ್ತೋ, ಬಲದಾಯಕವಾಗಿದೆಯೋ, ಆರೋಗ್ಯಪ್ರದವಾಗಿರ್ತಕ್ಕಂಥದ್ದೋ, ಒಮ್ಮೆ ಸೇವನೆ ಮಾಡಿದರೆ ಬಹುಕಾಲ ಹೊಟ್ಟೆಯಲ್ಲಿ ಉಳಿಬೇಕು. ಕೆಲವರು ಒಂದ್ಸತಿ ತಿಂದ್ರೆ ಆಗೋದೇ ಇಲ್ಲ, ಆಗಾಗಾಗ ತಿಂತಾ ಇರಬೇಕು. ಈ ಬಾಗಿಲು ಕ್ಲೋಸೇ ಆಗೋಲ್ಲ ರೀ, ಯಾವಾಗಲೂ ತಿಂತಾನೇ ಇರ್ತಾರೆ. ಚೂರ್ಚೂರೇ ತಿನ್ನಿ ಅಂತ ಡಾಕ್ಟ್ರು ಹೇಳಿಬಿಟ್ಟಿರ್ತಾರೆ. ಚೂರ್ಚೂರೇ ತಿಂತಾನೇ ಇರ್ತಾರೆ. ಅಂತ ತಿನ್ನಲ್ಲ. ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಹಿರಿಯರು, ನಿಮ್ಮ ಹಿರಿಯರು ಬೆಳಗ್ಗೆ ಒಂದು ಊಟ ಮಾಡಿಬಿಟ್ರೆ ರಾತ್ರಿವರೆಗೂ ಮತ್ತೇನು ತೊಗೊಳ್ತಿರಲಿಲ್ಲ. ಇಲ್ಲಿ ಉಡುಪಿಲಿ ಕೆಲವರು ಇದ್ದಾರೆ, ಬೆಳಗ್ಗೆ ಒಂದು ಊಟ ಮಾಡಿಬಿಟ್ರೆ ನಾಳೆ ಬೆಳಗ್ಗೆ ಊಟದವರೆಗೂ ಏನು ತೊಗೊಳ್ಳೋದು. ನಾವು ಏನೇನು ತೊಗೊಳ್ತೀವಿ ಅಂತ ಗೊತ್ತಿಲ್ಲ, ಅಷ್ಟು ತೊಗೊಳ್ತಾನೇ ಇರ್ತೀವಿ. ಒಂದ್ಸತಿ ಊಟ ಆದಮೇಲೆ ತೊಗೊಳ್ತಾನೇ ಇರ್ತೀವಿ. ಹಾಗೆ ತೊಗೊಳ್ಬಾರ್ದು. ಬಹುಕಾಲ ಸುಖ ಕೊಡುವಂಥದ್ದು ಮತ್ತು ತಿನ್ನುವ ಕಾಲಕ್ಕೂ ಸುಖಪ್ರದವಾಗಿರಬೇಕು, ರುಚಿಕರವಾಗಿರಬೇಕು, ಸ್ನಿಗ್ಧವಾಗಿರಬೇಕು, ಸ್ನೇಹದಿಂದ ಕೂಡಿರಬೇಕು, ಜಿಗುಟಿರಬೇಕದು, ಬಹುಕಾಲ ಪರಿಣಾಮವನ್ನು ನೀಡುವಂಥದ್ದಿರಬೇಕು. ಒಮ್ಮೆ ಸೇವನೆ ಮಾಡಿದ ತಕ್ಷಣ ಮತ್ತೊಂದು ತುತ್ತು ತಗೋಬೇಕು ಅನ್ನುವ ಹಾಗಿರಬೇಕು. ಇದು ಸಾತ್ವಿಕ ಸ್ವಭಾವದವರಿಗೆ ಪ್ರಿಯವಾಗಿರ್ತಕ್ಕಂಥ ಆಹಾರ. ಈ ಆಹಾರದಲ್ಲಿ ಪ್ರೀತಿ ಇರಬೇಕು. ಅನಂತರಿಕ ಆಹಾರ ಸ್ವೀಕಾರ ಮಾಡುವಾಗ ಪ್ರೀತಿಜನಕ ಆಗಿರಬೇಕು. ಹೃದಯತ್ವಂ ದರ್ಶನೆ. ಮತ್ತು ಹೇಗಿರಬೇಕು ಅಂದರೆ ಹೃದಯ, ಹೃದಯ ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿರಬೇಕಂತ. ಆಹಾರ ಪದಾರ್ಥ ನೋಡ್ಲಿಕ್ಕೆ ಚೆನ್ನಾಗಿರಬೇಕು, ಕೆಟ್ಟ ಆಕಾರದ್ದಿರಬಾರ್ದು. ಭಾವದುಷ್ಟ ರೂಪದುಷ್ಟಾನ ವರ್ಜಿತ. ನೋಡಲಿಕ್ಕೆ ಕೆಟ್ಟದಾಗಿದ್ದರೆ ಮತ್ತು ಹೆಸರು ಕೆಟ್ಟದಾಗಿದ್ದರೆ ಅಂಥ ಆಹಾರವನ್ನು ಸ್ವೀಕಾರ ಮಾಡಬಾರ್ದು. ಮತ್ತು ತಿನ್ನುವ ಕಾಲಕ್ಕಾಗಲಿ ತಿಂದ ಮೇಲಾಗಲಿ ಅದು ಹೃದ್ಯವಾಗಿರಬೇಕು. ಇಂಥ ಆಹಾರ ಏನಿದೆ ಅದು ಸಾತ್ವಿಕರು ಇಷ್ಟಪಡುವಂಥದ್ದು. ಇನ್ನು ರಾಜಸರು ಕಟ್ವ ಅಮ್ಲ ಲವಣ ತೃಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಮಯ ಪ್ರದಾಹ. ಈ ಅತೀ ಖಾರ, ಅವ್ರ ಪಕ್ಕದಲ್ಲಿ ಒಂದು ಕರ್ಚಿಪ್ ಇಟ್ಕೊಂಡು ಮೂಗು ಬಾಯಿ ಒರೆಸ್ಕೊಳ್ತಾ ಒರೆಸ್ಕೊಳ್ತಾ ಹಾ ಅನ್ಕೊಂಡು ತಿಂತಿರ್ತಾರೆ. ಖಾರ ಇದ್ದರೂ ಬಿಡಲ್ಲ. ಕೆಲವರು ಮೆಣಸಿನಕಾಯಿನೇ ನುಂಗಿ ನುಂಗಿ ನುಂಗ್ತಿರ್ತಾರೆ, ಕಚ್ಚಿ ಕಚ್ಚಿ ತಿಂತಿರ್ತಾರೆ. ಅತಿ ಖಾರ. ಇನ್ನು ಕೆಲವರು ಅತಿ ಅತಿ ಹುಳಿ, ಹುಳ್ಳು 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 ಅದನ್ನು ತಿಂತಾರೆ. ಮತ್ತು ಕೆಲವ್ರಿಗೆ ಉಪ್ಪು ಅಂದರೆ ಅದೇನು ಇಷ್ಟನೋ ಏನು ಕತೆಯೋ, ಉಪ್ಪು ಹಾಕ್ಕೊಂಡು ತಿಂತಿಂದು ಉಪ್ಪು ತಿಂತಿರ್ತಾರೆ. ಇನ್ನು ಕೆಲವರು ಬಿಸಿ 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 ಇರಬೇಕು. ಇಷ್ಟು ಬಿಸಿ ಇರಬೇಕು ಅಂದರೆ ಆ ಕಾಫಿ ಒಳಗೆ ಒಂದೆರಡು ಕೆಂಡ ಹಾಕ್ಕೊಟ್ರು ಕುಡಿದ್ಬಿಡ್ತಾರೆ ಬೇಕಾದ್ರೆ, ಅಷ್ಟು ಬಿಸಿ ಇರಬೇಕು ಕೆಲವರಿಗೆ. ಕೆಲವರಿಗೆ ತೀಕ್ಷ್ಣವಾಗಿರಬೇಕು.
ಕೆಲವರಿಗೆ ಕಟಿ ಕಟಿ ಒಣಕ ಒಣಕ ಇರಬೇಕು, ಹಾಗೆ ತಿಂದರೆ ಚೆನ್ನ ಅವ್ರಿಗೆ. ಆಮೇಲೆ ತಿನ್ನುವ ಕಾಲಕ್ಕೆ ಚೆನ್ನಾಗಿದ್ದು ಆಮೇಲೆ ಅದು ರೋಗ ರುಜಿನಗಳಿಗೆ ಕಾರಣ ಆಗುವಂತಹ ಆಹಾರಗಳಿದೆಯಲ್ಲ, ಯಾವಾಗಲೂ ಊಟ ಕೂತಾಗ ಅಡುಗೆ ಮಾಡಿದವರಾಗಲಿ ಯಜಮಾನರಾಗಲಿ ಹೇಗಾಯಿತು ಊಟ ಅಂದರೆ ಹೇಳಬಾರ್ದಂತೆ, ಹೇಗಿತ್ತು ಅಂತ ಹೇಳಬಾರ್ದಂತೆ. ಯಾರು ಕೇಳಿದ್ರೆ 3 ಗಂಟೆ ಬಿಟ್ಟು ಬನ್ನಿ ಹೇಳ್ತೀನಿ ಅನ್ಬೇಕಂತೆ. ಯಾಕಂದರೆ ಆಹಾರ ತಿಂದಾಗ ಅದರ ಪರಿಣಾಮ ಗೊತ್ತಾಗಲ್ಲ, ಪರಿಣಾಮದ ಮೇಲೆ ಇದು ಒಳ್ಳೆಯದಾ ಕೆಟ್ಟದ್ದಾ ಗೊತ್ತಾಗತ್ತಂತೆ. ಅದು ಎಲ್ಲ ಜೀರ್ಣ ಆಗಬೇಕು, ಜೀರ್ಣ ಆದ ಆಹಾರವನ್ನು ಜನ ಪ್ರಶಂಸೆ ಮಾಡಬೇಕು. ಯಾವ ಆಹಾರವನ್ನು ಪ್ರಶಂಸೆ ಮಾಡಬೇಕಂದ್ರೆ ಯಾವುದು ತಿಂದದ್ದು ಮೈಗೆ ಒಗ್ಗಿದೆ ಸಾತ್ವಿಕ ಗುಣಕ್ಕೆ ಕಾರಣ ಆಗುತ್ತೆ ಅಂಥದ್ದನ್ನು ಅದು ಮೆಚ್ಚಬೇಕು. ಆದರೆ ಯಾರು ರಾಜಸ ಸ್ವಭಾವದವರಿದ್ದಾರೆ ಅವರು ಇಂಥ ಆಹಾರವನ್ನು ಅತಿ ಖಾರ, ಅತಿ ಹುಳಿ, ಅತಿ ಉಪ್ಪು, ಯಾವುದು ಅತಿ ಅತಿ ಆಗಬಾರ್ದ್ರಿ, ಯಾವುದೂ ಅತಿ ಆಗಬಾರ್ದು, ಎಲ್ಲ ಕ್ರಮ ಇರಬೇಕು. ಕೆಲವರು ಅಡುಗೆಯವರು ನೀವು ಕೊಟ್ಟಿದ್ದೆಲ್ಲ ಹಾಕಿದ್ದೀವಿ, ನಾವು ಕೈಲಾದಷ್ಟು ಚೆನ್ನಾಗಿ ಮಾಡಿದ್ದೀವಿ, ನೀವೇನು ಸಾಮಾನು ಕೊಟ್ಟರೆ ಎಲ್ಲ ಹಾಕಿ ಮಾಡಿದ್ದೀವಿ ಅಂಥೇಳಿ 5 ಕೆಜಿ ಉಪ್ಪು ಕೊಟ್ಟಿದ್ರೆ ಅಷ್ಟು ಹಾಕಿ ಮಾಡಿಬಿಟ್ರೆ ಸಾರಿ ಏನು ಮಾಡಬೇಕ್ರಿ, ಕೊಟ್ಟಿದ್ದೆಲ್ಲ ಹಾಕೋದು ಅಂದರೆ ಈ ಹುಟ್ಟ ಹಾಗೆಲ್ಲ ಮಾಡಬಾರ್ದು, ಅತಿ ಉಪ್ಪು ಅತಿ ಖಾರ ಅದೆಲ್ಲ ಮಾಡಬಾರ್ದು. ಇದು ರಾಜಸರ ಆಹಾರ. ಇನ್ನು ತಾಮಸಿ ಜನರ ಆಹಾರ ಕೇಳಿ, ಅವ್ರದ್ದು ಹೇಗಿರುತ್ತೆ? ಯಾತಯಾಮಂ ಗತರಸಂ ಪೂತಿ ಪರಿಯುಷಿತಂಚ ತತ್ ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯ. ಯಾತಯಾಮಂ, 3 ಗಂಟೆ ಕಳೆದ ಮೇಲೆ ತಿನ್ನುವ ಅನ್ನ. ಕೆಲವರು ಅಡುಗೆ ಮಾಡಿಟ್ಬಿಡ್ತಾರೆ, 3 ಗಂಟೆ ಕಳೆದದ್ದನ್ನೇ ಕೃಷ್ಣ ತಾಮಸ ಆಹಾರ ಅಂತಾನ್ರಿ. ನೀವು ಸಂಡೆ ಮಾಡಿದ ಚಪಾತಿಯನ್ನು ಮಂಡೇಗೆರಡು, ಟ್ಯೂಸ್ಡೇಗೆರಡು, ಸಾಟರ್ಡೆ ತನಕ ಅದನ್ನೇ ಇಟ್ಕೊಂಡು ಚಟ್ನಿ ಮೇಲೆ ಡೇಟ್ ಹಾಕಿ ಈ ಚಟ್ನಿ 8 ದಿನದಲ್ಲಿ ಖಾಲಿ ಆಗಬೇಕು, ಆ ಪೆಟ್ಟಿಗೆ ಒಳಗೆಲ್ಲ ತಂಗಳ ಪೆಟ್ಟಿಗೆ ಅಂತಾರೆ ನಮ್ಮ ಕಡೆ ಎಲ್ಲ, ಫ್ರಿಜ್ಜು ಅದರಲ್ಲಿ ಇಟ್ಕೊಂಡು ಹಾಗೆಲ್ಲ ತಿಂದರೆ ಅದು ಏನಾಗಬೇಕ್ರಿ? ನಿಮ್ಮದು ಬುದ್ಧಿನೂ ಹಾಗೆ ಆಗತ್ತೆ, ನಿಮ್ಮ ಬುದ್ಧಿನೂ ಫ್ರೆಶ್ ಇಲ್ಲ, ತಿನ್ನೋ ಅಡುಗೆನೂ ಫ್ರೆಶ್ ಇಲ್ಲ, ಬಿಸಿ ಬಿಸಿಯಾಗಿರಬೇಕು. ಯಾತಯಾಮಂ, ಒಂದು ಯಾಮ ಕಳೆದ ಮೇಲೆ, ಒಂದು ಯಾಮ ಅಂದರೆ 3 ಗಂಟೆ ಕಳೆದ ಮೇಲೆ ಆ ಅಡುಗೆ ತಿನ್ನಲಿಕ್ಕೆ ಬರಲ್ಲ. ಆಮೇಲೆ ಗತರಸಂ, ಗತರಸಂ ಅಂದರೆ ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ತೇನೆ. ಬೆಳಗ್ಗೆ ಕೋಸಂಬರಿ ಮಾಡಬೇಕು, ಆರಾಧನೆ ಟೈಮು ಕೋಸಂಬರಿ ಗಿಸಂಬರಿ ಮಾಡಿರ್ತಾರೆ. ಈ ಅಡುಗೆಯವರು ಕಲಸಿದೆಯಾ ಇಲ್ವಾ ಅಂಥೇಳಿ ಕೋಸಂಬರಿ ಕೈ ಹಾಕಿ ಕಲಸಿ, ಕೈಯಲ್ಲಿ ಕಲಸಿ ಕಲಸಿ ಬೆಳಗ್ಗೆ ಮಾಡಿದ ಕೋಸಂಬರಿನ ಅದು ಬಡಿಸೋದು ಸಾಯಂಕಾಲಕ್ಕೆ, ಅಷ್ಟರೊಳಗೆ 108 ಬಾರಿ ಕಲಸಿರ್ತಾರೆ. ಆ ಕಲಸಿ 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 ಅದು ಹಳಸ್ಲಿಕ್ಕೆ ಬಂದುಬಿಟ್ಟಿರುತ್ತೆ, ಅದು ಗತರಸಂ. ಇನ್ನು ಕೆಲವರಿಗೆ ಗತರಸಮ್ಮೇ ಇಷ್ಟ ರೀ, ಅದು ಇವತ್ತು ಮಾಡಿದ ಸಾರು ನಾಳೆ ಸ್ವಲ್ಪ ಹಳಸಿದಾಗ ಆದರೆ ಭಾಳ ಟೆಸ್ಟ್, ಗಮ್ಮನತೆ ತಿಂತಾರೆ ಅದನ್ನು. ಬಿಸಿಬೇಳೆಬಾತು, ಹಿಂದಿನ ದಿನದ ಬಿಸಿಬೇಳೆಬಾತು ಅದೇನೋ ಚೆನ್ನ ಅಲ್ವಾ, ಗತರಸಂ ಅದನ್ನು ತಿನ್ನಬಾರ್ದು. ಆಮೇಲೆ ಪೂತಿ ಪರಿಯುಷಿತಂಚಯತ್, ದುರ್ಗಂಧ ಉಳ್ಳದ್ದು ಹಳಸಿದ್ದು ಉಚ್ಚಿಷ್ಟ ಇನ್ನೊಬ್ಬರು ತಿಂದು ಮಿಕ್ಕಿದ್ದು. ಕೆಲವರು ಒಂದೇ ಪ್ಲೇಟಲ್ಲಿ ಬೆಕ್ಕುಗೂ ತಿನ್ನಿಸ್ಕೊಂಡು ತಾವೂ ತಿಂದು ಹಾಕ್ಬಿಡ್ತಾರೆ, ಅದೆಲ್ಲ ಮಾಡಬಾರ್ದು. ಗತರಸಮ ಉಚ್ಚಿಷ್ಟಂ ಅಮೇಧ್ಯಂ, ಅಶುಚಿಯಾದ ಆಹಾರ ಇದು ತಾಮಸರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು, ಇಂಥದ್ದನ್ನು ಸ್ವೀಕಾರ ಮಾಡಬಾರ್ದು.